ಕಟ್ಟಿನ ಪರಿಸ್ಥಿತಿಯಲ್ಲಿ ನಾವು ಇಲ್ಲಿ ಇದ್ದೀವಿ. ಈ ಸಂದರ್ಭದಲ್ಲಿ ಹಿಂದೆ ಆಗಿರ್ತಕ್ಕಂಥದ್ದು ಏನಿದೆ ಅದನ್ನು ಅನಲೈಸ್ ಮಾಡ್ತಕ್ಕಂಥದ್ದು ಒಂದು ವಿಷಯ, ಆದರೆ ಈಗಿನ ಸಿಚುವೇಷನನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದನ್ನು ನಾವು ಆ ದಿಕ್ಕಿನಲ್ಲಿ ಚಿಂತನೆ ಮಾಡ್ತಾಯಿದ್ದೀವಿ. ನಮ್ಮಲ್ಲಿ ಬೇಕಾದದ್ದು ಏನು ಅಂದರೆ ಹೆಚ್ಚುವರಿಯಾಗಿ ಒಂದು ಬೆಡ್ಸಿನ ಅವಶ್ಯಕತೆ ಇದೆ, ಹೆಚ್ಚುವರಿ ಆಕ್ಸಿಜನ್ ವ್ಯವಸ್ಥೆ ಇದೆ. ಆಕ್ಸಿಜನ್ ಸಲುವಾಗಿ ಎಲ್ಲ ಆಕ್ಸಿಜನ್ ವರ್ತಕರು ಮತ್ತು ಬಳಕೆ ಮಾಡ್ತಕ್ಕಂತಹ ಮತ್ತು ಅಲ್ಲಿ ಈ ವ್ಯವಸ್ಥೆಯನ್ನು ಸುಮಾರು 1,500 ನಮ್ಮಲ್ಲಿ ನರ್ಸಿಂಗ್ ಹೋಮ್ಸ್ ಮತ್ತು ಹಾಸ್ಪಿಟಲ್ಗಳು, ಚಿಕ್ಕ ಚಿಕ್ಕ ಆಸ್ಪತ್ರೆಗಳು ಬ್ಯಾಂಗ್ಳೂರ್ನಲ್ಲಿ ಇದ್ದಾವೆ. ಅಲ್ಲಿ ಇರ್ತಕ್ಕಂಥವರ ಮೇಲೆ ಒಂದು ಮೇಲೇಸ್ತವಾಗಿ ಮಾಡಲು ಒಂದು ವಲಯ ಮಟ್ಟದ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೀವಿ. ಆ ವಲಯ ಮಟ್ಟದ ವ್ಯವಸ್ಥೆ ಮತ್ತು ರೀಫಿಲರ್ಸ್ ಮೂಲಕ ಏನು ಅವರಿಗೆ ಆಕ್ಸಿಜನ್ ಬರಬೇಕು ಎನ್ನೋದನ್ನು ನಾವು ನೋಡ್ಕೋಬೇಕಾಗಿದೆ. ಏಕೆಂದರೆ ಆಕ್ಸಿಜನನ್ನು ಈಗ ಲೈಫ್ ಸೇವಿಯರ್, ಅದನ್ನು ಜೀವ ಉಳಿಸ್ಕೊಳ್ಳೋದಾದರೆ ಆಕ್ಸಿಜನ್ ನಮಗೆ ಬೇಕೇ ಬೇಕು. ಸೊ ಹಾಗಾಗಿ ಅದರ ಸಲುವಾಗಿ ಒಂದು ಮೀಟಿಂಗನ್ನು ಈಗ ನಾವು ಪ್ರಾರಂಭ ಮಾಡೋಕ್ಕೆ ಇದ್ದೀವಿ. ಮತ್ತು ಇನ್ನೊಂದು ನಾವು ಹೇಳ್ತೀವಿ, ಇದರ ಜೊತೆಗೆ ಹೊಸದಾಗಿ ಬೆಡ್ಸನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಕೂಡ ಅವಶ್ಯಕತೆ ಇದೆ. ಆ ದಿಕ್ಕಿನಲ್ಲಿ ಕೋವಿಡ್ ಕೇರ್ ಸೆಂಟರ್ಸ್ನಲ್ಲಿ 2,000 ಬೆಡ್ಸನ್ನು ನಾವು ಕ್ರಿಯೇಟ್ ಮಾಡಿದ್ದೀವಿ. ಆ 2,000 ಬೆಡ್ಸ್ ಅಲ್ಲದೆ ಇನ್ನಷ್ಟು ಅದು ಸಂಖ್ಯೆಯನ್ನು ಹೆಚ್ಚು ಮಾಡ್ತೀವಿ. ಅದರ ಜೊತೆಗೆ ಈಗಿರ್ತಕ್ಕಂಥ ಬೆಡ್ಸ್ನಲ್ಲಿ ಅಟ್ಲೀಸ್ಟ್ 50% ಅದನ್ನು ಆಕ್ಸಿಜನ್ಗೆ ಬದಲಾವಣೆ ಮಾಡಬೇಕಂಥದ್ದು ಉದ್ದೇಶ ಕೂಡ ಇಟ್ಕೊಂಡಿದ್ದೀವಿ. ಆ ದಿಕ್ಕಿನಲ್ಲಿ 168 ಬೆಡ್ಸ್ಗಳಿಗೆ ಈಗಾಗಲೇ ಆಕ್ಸಿಜನ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಕೋವಿಡ್ ಕೇರ್ ಸೆಂಟರ್ಸ್ನಲ್ಲಿ. ಸೊ ಹಾಗಾಗಿ ಬರುವ ದಿನಗಳಲ್ಲಿ ಇನ್ನೊಂದು ದಿಕ್ಕಿನಲ್ಲಿ ನಾವು ಏನು ಯೋಚನೆ ಮಾಡ್ತಾಯಿದ್ದೀವಿ, ನಮ್ಮಲ್ಲಿ ಇರ್ತಕ್ಕಂಥ ಹೋಟೆಲ್ಸ್ ರೂಮ್ಸ್, 15,000 ಹೋಟೆಲ್ಸ್ ರೂಮ್ಸ್ಗಳಿದ್ದಾವೆ. ಹಾಸ್ಪಿಟಲ್ ಜೊತೆಗೆ ಟೈಅಪ್ ಮಾಡಿಕೊಂಡು 15 ಹೋಟೆಲ್ಸ್ನಲ್ಲಿ ಸುಮಾರು 945 ಬೆಡ್ಸನ್ನು ನಾವು ಅವ್ರಿಗೆ ಸ್ಟೆಪ್ ಡೌನ್ ಹಾಸ್ಪಿಟಲ್ ಆಗಿ ಅದರ ಪರಿವರ್ತನೆ ಮಾಡ್ತಾಯಿದ್ದೀವಿ. ಈ ಥರದ ವ್ಯವಸ್ಥೆ ಆದರೆ ಜನರಿಗೆ ಎಲ್ಲೆಲ್ಲಿ ನಾವು ಸಹಾಯ ಮಾಡಲಿಕ್ಕೆ ಸಾಧ್ಯ ಇದೆ ಆ ದಿಕ್ಕಿನಲ್ಲಿ ನಾವು ಯೋಚನೆಯನ್ನು ಮಾಡಬೇಕು. ಅದರ ಜೊತೆಗೆ ಆಕ್ಸಿಜನ್ ಸರಬರಾಜು ಮಾಡಲಿಕ್ಕೆ ಆಕ್ಸಿಜನ್ ಇಲ್ಲ, ಹಾಗಾಗಿ ಆಕ್ಸಿಜನ್ ಕನ್ಸಂಟ್ರೇಟರ್ಸ್ ದಿಕ್ಕಿನಲ್ಲಿ ಹೇಗೆ ನಾವು ಪಡೆಯೋದು, ಅದರ ಬಗ್ಗೆ ಎಲ್ಲ ದಾನಿ ಸಂಸ್ಥೆಗಳ ಮೂಲಕ ಮತ್ತು ಬೇರೆ ಬೇರೆ ದೇಶಗಳಿಂದ ಯಾವ ರೀತಿಯಲ್ಲಿ ಇದನ್ನು ನಾವು ಇಂಪೋರ್ಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಆ ದಿಕ್ಕಿನಲ್ಲಿ ಕೂಡ ಚಿಂತನೆ ಸರ್ಕಾರ ಮಟ್ಟದಲ್ಲಿ ನಡೀತಾ ಇದೆ. ಈ ದಿಕ್ಕಿನಲ್ಲಿ ಎಲ್ಲರೂ ಸಹಕರಿಸಬೇಕು. ಏನಾದರೂ ಪಾಸಿಟಿವ್ ಆಗೋದಾದರೆ ಸುಮ್ಮನೆ ಇರೋದು ಅವಶ್ಯಕತೆ ಇಲ್ಲ, ಆರಾಮವಾಗಿ ತಮ್ಮ ಮನೆಯಲ್ಲಿ ಇದ್ಬಿಟ್ರೆ ತದನಂತರ ಮುಂದೆ ಏನೇನು ಮಾಡಬೇಕು ಅದನ್ನು ನಿಮ್ಮ ಲಕ್ಷಣಗಳು ಏನಿದೆ, ನಿಮ್ಮಲ್ಲಿ ಇರ್ತಕ್ಕಂಥದ್ದು ಸಿವಿಯಾರಿಟಿ ಏನಿದೆ ಆಧಾರದ ಮೇಲೆ ಮಾಡೋದು. 90% ಜನರಿಗೆ ಬೆಡ್ಸನ್ನು ಹುಡುಕಾಡುವ ಅವಶ್ಯಕತೆ ಇಲ್ಲ. ಹಾಗಾಗಿ ಎಲ್ಲರೂ ಒಬ್ಬೊಬ್ಬರಿಗೆ ಹ್ಯಾರಿಯ ಹೇಳುವಂಥದ್ದು ಹೇಗೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಮತ್ತು ಈಗಿರ್ತಕ್ಕಂಥ ವ್ಯವಸ್ಥೆಯನ್ನು ಹೇಗೆ ಹೆಚ್ಚಳ ಮಾಡಲಿಕ್ಕೆ ಸಾಧ್ಯ ಇದೆ ಆ ದಿಕ್ಕಿನಲ್ಲಿ ಎಲ್ಲರೂ ಮುಂದಾಗುತ್ತಾರೆ. ನೋಡಿ, ಅವಶ್ಯಕತೆ ಇರುವುದು ವೆಂಟಿಲೇಟರ್ಸ್ಗಿಂತ ಹೆಚ್ಚು ಅವಶ್ಯಕತೆ ಇರುವುದು ನಮಗೆ, ಒಂದು ಆಕ್ಸಿಜನ್, ಇನ್ನೊಂದು ICU. ಸೊ ಅದು ICU ವ್ಯವಸ್ಥೆ ಏನಿದೆ ಅದನ್ನು ಹೆಚ್ಚಳ ಮಾಡ್ತಕ್ಕಂಥ ದಿಕ್ಕಿನಲ್ಲಿ ನಾವು ಸರ್ಕಾರಿ ಮಟ್ಟದಲ್ಲಿ ಇರ್ತಕ್ಕಂಥ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಗಳು, ಖಾಸಗಿ ರಂಗದಲ್ಲಿ ಇರ್ತಕ್ಕಂಥ ಮೆಡಿಕಲ್ ಕಾಲೇಜ್ ಮತ್ತು ಮತ್ತು ಹಾಸ್ಪಿಟಲ್ಗಳು ಎಲ್ಲರೂ ಸೇರಿ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಬೆಡ್ಸ್ನಲ್ಲಿ ICU ಬೆಡ್ಡನ್ನು ಹೇಗೆ ಹೆಚ್ಚಳ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಅವ್ರು ನೋಡ್ಕೋಬೇಕು. ಪ್ರತ್ಯೇಕವಾಗಿ ICU ಆಸ್ಪತ್ರೆ ಮಾಡ್ತಕ್ಕಂಥದ್ದು ಏನು ಚಿಂತನೆ ಇದೆ ಅದರಲ್ಲಿ ಭಾಳ ಸಮಯ ಬೇಕಾಗುತ್ತೆ ಅಂತ ಹೇಳಿ ನನ್ನ ಭಾವನೆ. ಸೊ ಹಾಗಾಗಿ ನಾನು ಆ ದಿಕ್ಕಿನಲ್ಲಿ ಯೋಚನೆ ಮಾಡಿದೆ, ನಮ್ಮಲ್ಲಿ ಇರ್ತಕ್ಕಂಥ ಎಕ್ಸಿಸ್ಟಿಂಗ್ ಬೆಡ್ಸ್ ಏನಿದೆ ಅಲ್ಲಿ ಹೇಗೆ ನಾವು ICU ವ್ಯವಸ್ಥೆಯನ್ನು ವೇಗವಾಗಿ ಮಾಡಲಿಕ್ಕೆ ಸಾಧ್ಯ ಇದೆ, ಒಂದು. ಎರಡನೇದು, ನಮ್ಮಲ್ಲಿ ಇರ್ತಕ್ಕಂಥ ಜನರಲ್ ಬೆಡ್ಸ್ ಏನಿದ್ದಾವೆ ಆ ಜನರಲ್ ಬೆಡ್ಸನ್ನು ನಾವು ಆದಷ್ಟು ಬೇಗ ಅದನ್ನು ಆಕ್ಸಿಜನ್ನ ಕೊಡಿಸುವಂಥದ್ದು ಮಾಡಬೇಕು. ಆಕ್ಸಿಜನ್ನಲ್ಲಿ ಇರ್ತಕ್ಕಂಥ ಕೊರತೆ ಇರುವುದರಿಂದ ಅಲ್ಲಿ ಆಕ್ಸಿಜನ್ ಕನ್ಸಂಟ್ರೇಟರ್ಸ್ ಹಾಕಿದರೆ ಪ್ಲಗ್ ಇನ್ ಟೈಪ್ ಮಾಡೆಲ್ ಇರುತ್ತೆ, ಅಲ್ಲಿ ಒಂದು ಸ್ವಲ್ಪ ಮಟ್ಟಕ್ಕೆ ಒಂದು ಉಸಿರಾಡಲಿಕ್ಕೆ ಸಮಸ್ಯೆಯನ್ನು ಸಾಲ್ವ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಆ ದಿಕ್ಕಿನಲ್ಲಿ ನಾವು ಯೋಚನೆ ಮಾಡ್ತಾಯಿದ್ದೀವಿ. ನಾನು ಜನರಲ್ಲಿ ಏನು ಕೇಳ್ಕೊಳ್ತಾ ಇದ್ದೀನಿ ಅಂದರೆ ತಮ್ಮಲ್ಲಿ ಇರ್ತಕ್ಕಂತಹ ಒಂದು ಕುಟುಂಬ ಏನಿದೆ ಅದನ್ನು ತಾವು ನೋಡ್ಕೊಳ್ಳಿ, ತಮ್ಮಲ್ಲಿ ಇರ್ತಕ್ಕಂಥ ಫ್ಯಾಮಿಲಿ ಏನಿದೆ ಅದನ್ನು ನೋಡ್ಕೊಳ್ಳಿ. ಎಲ್ಲರೂ ಆ ಥರದ್ದು ನೋಡೋದಾದರೆ ಖಂಡಿತ ನಮ್ಮ ಸಮಾಜಕ್ಕೆ ಒಳ್ಳೆಯದಾಗತ್ತೆ. ದಯವಿಟ್ಟು ಅದನ್ನು ಪ್ಯಾನಿಕ್ ಮಾಡೋದು ಅಗತ್ಯ ಇಲ್ಲ, ದಯವಿಟ್ಟು ಭಯ ಆತಂಕವನ್ನು ಮೂಡಿಸ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಯಾರ್ಯಾರಿಗೆ ನಿಜವಾಗಿ ಬೆಡ್ ಬೇಕು ಅವರುಗಳು ಮಾತ್ರ ಬೆಡ್ಗೆ ಬರಬೇಕು. ನಮ್ಮ ಆಸ್ಪತ್ರೆಗಳಲ್ಲಿ ಒಂದು ಸರ್ವೆ ಪ್ರಕಾರ ಹೇಳ್ತಾರೆ, ಸುಮಾರು 20-30% ಅವಶ್ಯಕತೆ ಇರಲಾರದೇ ಇರ್ತಕ್ಕಂಥವರು ಕೂಡ ಅಲ್ಲಿ ICU ಬೆಡ್ಸ್ನಲ್ಲಿ ಅಥವಾ ಬೇರೆ ಆಕ್ಸಿಜನ್ ಬೆಡ್ಸ್ಗಳಲ್ಲಿ ಇದ್ದಾರೆ. ಅವರಿಗೆ ಯಾವ ರೀತಿಯಲ್ಲಿ ಹ್ಯಾಂಡಲ್ ಮಾಡಬೇಕು ಅದರ ಬಗ್ಗೆ ಸರ್ಕಾರ ಮಟ್ಟದಲ್ಲಿ ಚಿಂತನೆ ನಡೀತಾ ಇದೆ. ಸೊ ಒಟ್ಟಾರೆ ಇದು ಅನ್ಪ್ರಿಸಿಡೆಂಟೆಡ್ ಸಿಚುವೇಶನ್, ಹಿಂದೆ ಎಂದೂ ಆಗದೇ ಇರ್ತಕ್ಕಂತಹ ಇನ್ನೊಂದು ಪರಿಸ್ಥಿತಿ. ಈ ಪರಿಸ್ಥಿತಿಗೆ ಎಲ್ಲರೂ ಸಿದ್ಧವಾಗಬೇಕು ಮತ್ತು ಎಲ್ಲರೂ ಕೈ ಜೋಡಿಸಿ ಜೊತೆಗೇರಬೇಕು ಅಂತ ಹೇಳಿ ತಮ್ಮ ಮೂಲಕ ನಾನು ಕೇಳ್ತೇನೆ.